ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಕಮಲದಾಸ್ ಪೊಯಮ್ ದ ಡ್ಯಾನ್ಸ್ ಆಫ್ ದಿ ಯೂನಕ್ಸ್, ಕನ್ನಡ ಶಾರ್ಟ್ ಆ್ಯಂಡ್ ಸಿಂಪಲ್ ಸಮರಿ ಫಾರ್ ಯು. ಕಮಲದಾಸ್ರವರು ಬರೆದಿರತಕ್ಕಂತಹ ದ ಡ್ಯಾನ್ಸ್ ಆಫ್ ದಿ ಯೂನಕ್ಸ್, ಯೂನಕ್ಸ್ ಅಂದಾಗ ನಪುಂಸಕರು ಅಂತ ಹೇಳಿ ಕರಿತೇವೆ. ಸಮಾಜದಲ್ಲಿ ನಾವು ಇವರನ್ನು ಅಲ್ಲಲ್ಲಿ ಕಾಣ್ತಾ ಇರ್ತೇವೆ. ಅವರ ಒಂದು ನೃತ್ಯ, ಈ ಒಂದು ಡ್ಯಾನ್ಸನ್ನು ನೋಡಿದಂತಹ ಕವಿ ಅವರ ಒಂದು ಸ್ಥಿತಿಯನ್ನು ಈ ಪದ್ಯದಲ್ಲಿ ವರ್ಣಿಸ್ತಾ ಸಾಗಿದ್ದಾರೆ. ಕಮಲದಾಸರವರು ಈಗಾಗಲೇ ಅವರು ಪರಿಚಿತರಾಗಿರ್ತಕ್ಕಂಥದ್ದು ಒಂದು ಸ್ತ್ರೀ ಸಬಲೀಕರಣ ಮತ್ತು ರಿಬೆಲಿಯನ್ ಪೋಯೆಟ್ ಅಂತಲೇ ಅವರನ್ನು ನಾವು ಕಾಣಬಹುದು. ಇಲ್ಲಿ ದ ಡ್ಯಾನ್ಸ್ ಆಫ್ ದ ಯೂನಕ್ಸ್, ಈ ನಪುಂಸಕರು ನೃತ್ಯ ಮಾಡ್ತಾ ಇದ್ದಾರೆ. ಆ ನೃತ್ಯದ ಒಂದು ಹಿನ್ನೆಲೆ ಮತ್ತು ಆ ನೃತ್ಯ ಹೇಗಿತ್ತು, ಆ ನೃತ್ಯ ಮಾಡ್ತಕ್ಕಂತಹ ಆ ಯೂನಕ್ಸ್, ಆ ನಪುಂಸಕರ ಒಂದು ನೋವೇನು ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಹೋಗಿದ್ದಾರೆ. ಇಲ್ಲಿ ಕವಿ ಹೇಳ್ತಾ ಇದ್ದಾರೆ, ಇಟ್ ವಾಸ್ ವೆರಿ ಹಾಟ್ ಡೇ, ಇದು ಬಹಳ ಬಹಳ ಬಿಸಿಲಿನ ಸಮಯ. ಅಲ್ಲಿ ಆ ಒಂದು ಯೂನಕ್ಸ್ ಕೇಮ್ ಟು ಡ್ಯಾನ್ಸ್, ಈ ನಪುಂಸಕರು ನೃತ್ಯ ಮಾಡಲು ಬಂದಿದ್ದಾರೆ. ಇಲ್ಲಿ ವೆರಿ ಹಾಟ್ ಅಂತಕ್ಕಂಥದ್ದು ತುಂಬ ರಿಪೀಟ್ ಮಾಡಿ ಹೇಳ್ತಾ ಇದ್ದಾರೆ, ಬಿಕಾಸ್ ಆ ಬಿರಿ ಬಿಸಿಲಿನಲ್ಲಿ ಆ ನಪುಂಸಕರು ನೃತ್ಯ ಮಾಡ್ತಾ ಇದ್ದಾರೆ. ಯಾಕಾಗಿ ಅಂದರೆ ದೇ ನೀಡ್ ಮನಿ, ಅವರಿಗೆ ಹಣ ಬೇಕಾಗಿದೆ. ಯಾಕಂದರೆ ಅವರು ಎಲ್ಲೂ ಸಹ ಕೆಲಸ ಮಾಡಲು ಅವರಿಗೆ ಕೆಲಸಗಳನ್ನು ಕೊಡ್ತಾ ಇಲ್ಲ, ಅವರನ್ನು ಯಾರೂ ಸಹ ಜನರು ಸೇರಿಸ್ಕೊಳ್ತಾ ಇಲ್ಲ. ಸೊ ಅವರೇನು ಮಾಡ್ತಾ ಇದ್ದಾರೆ, ಆ ಬಿರು ಬಿಸಿಲಿನಲ್ಲಿ ನೃತ್ಯ ಮಾಡ್ತಾ ಜನರ ಬಳಿ ಹಣ ಕೇಳಲು ನಿಂತಿದ್ದಾರೆ. ಬಿಕಾಸ್ ಅವರು ಈ ಪ್ರಪಂಚದಲ್ಲಿ ಬದುಕುಳಿಯಲು ಅವ್ರಿಗೂ ಸಹ ಹಣ ಬೇಕಾಗಿದೆ. ಅದಕ್ಕಾಗಿ ಅಂತಹ ಸುಡು ಬಿಸಿಲಿನಲ್ಲಿ ಅವರು ಡ್ಯಾನ್ಸ್ ಮಾಡಲು ಬಂದಿದ್ದಾರೆ. ದೇವರ್ ಡ್ಯಾನ್ಸಿಂಗ್, ಅವರು ನೃತ್ಯ ಮಾಡ್ತಾ ಇದ್ದಾರೆ. ಯಾವ ರೀತಿ ನೃತ್ಯ ಮಾಡ್ತಾ ಇದ್ದಾರೆ ಅಂದರೆ, ಅವರು ತುಂಬ ಅಗಲವಾದ ದೊಡ್ಡದಾದಂತಹ ಒಂದು ಸ್ಕರ್ಟ್ಸನ್ನು ಉಟ್ಕೊಂಡಿದ್ದಾರೆ. ಯಾಕೆಂದರೆ ಆ ಸ್ಕರ್ಟ್ಸ್, ಆ ಒಂದು ಹೆಣ್ಣಿನ ಒಂದು ಡ್ರೆಸ್ಸನ್ನು ಹಾಕಿರೋದ್ರಿಂದ ಅವರಿಗೆ ಆ ಜನರಿಗೆ ಅವರು ಹೆಣ್ಣಿನ ರೀತಿ ಕಾಣ್ತಾ ಇದ್ದಾರೆ. ಅವರೆಲ್ಲರೂ ಒಟ್ಟಾಗಿ ಸೇರಿ ಸುತ್ತು ಸುತ್ತು ಮಾಡ್ತಾ ಒಂದು ಹಾಡುಗಳನ್ನು ಹೇಳ್ತಾ ಏನು ಮಾಡ್ತಾ ಇದ್ದಾರೆ, ಅವರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅವರು ಒಬ್ಬರಿಗೊಬ್ಬರು ಕೈ ಚಪ್ಪಾಳೆ ತಟ್ತಾ ಒಂದು ಸೌಂಡ್ ಎಫೆಕ್ಟ್ಸನ್ನು ಮಾಡ್ತಾ ಡ್ಯಾನ್ಸನ್ನು ಮಾಡ್ತಾ ಇದ್ದಾರೆ. ಆ ರೀತಿ ಅವರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅವರ ಕಾಲ್ಗೆಜ್ಜೆಗಳು ಸದ್ದನ್ನು ಮಾಡ್ತಾ ಇದೆ, ದೇ ಪ್ರೊಡ್ಯೂಸ್ ಎ ಸೌಂಡ್. ಅವು ಆ ಕಾಲ್ಗೆಜ್ಜೆಗಳು, ಆ ಗೆಜ್ಜೆ ನಾದ ಒಂದು ಜಿಂಗ್ಲಿಂಗ್ ಸೌಂಡ್ಸ್, ಆ ಕಾಲ್ಗೆಜ್ಜೆ ಆ್ಯಂಕ್ಲೆಟ್ಸ್ ಅಂತ ಏನು ಕರಿತೀವಿ, ಅವು ಸೌಂಡನ್ನು ಮಾಡ್ತಾ ಇದೆ. ಅವರ ನೃತ್ಯವನ್ನು ಸೇರಲು ಅಲ್ಲಿ ಜನ ಸೇರ್ತಾ ಇದ್ದಾರೆ. ಅವರೆಲ್ಲರೂ ಸೇರಿ ಒಂದು ರೆಡ್ಡಿಚ್ ಗ್ಲಾಮರ್ ಟ್ರೀ, ಗುಲ್ಮೋರ್ ಟ್ರೀ, ಗುಲ್ಮೋರ್ ಟ್ರೀ ಅಂದಾಗ ಒಂದು ಕೆಂಪು ಹೂವನ್ನು ಬಿಡ್ತಕ್ಕಂತಹ ಒಂದು ಮರದ ಕೆಳಗೆ ಅವರು ಡ್ಯಾನ್ಸ್ ಮಾಡ್ತಾರೆ. ಇಟ್ ಈಸ್ ಎ ಬ್ಯೂಟಿಫುಲ್ ಟ್ರೀ, ತುಂಬ ಹೂಗಳಿಂದ ತುಂಬಿರ್ತಕ್ಕಂತಹ ಮರದ ಕೆಳಗೆ ಅವರು ಡ್ಯಾನ್ಸನ್ನು ಮಾಡ್ತಾ ಇದ್ದಾರೆ. ಯಾವ ರೀತಿ ಡ್ಯಾನ್ಸನ್ನು ಮಾಡ್ತಾ ಇದ್ದಾರೆ, ಕಾಲಿಗೆ ಗೆಜ್ಜೆ ಕಟ್ಕೊಂಡು ಗೆಜ್ಜೆಯ ನಾದವನ್ನು ತಿಳಿಸ್ತಾ ಆ ನಾದವನ್ನು ಬರೆಸ್ತಾ ಅವರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಅವರ ಉದ್ದದಾದಂತಹ ಜಡೆಗಳನ್ನು ಗಾಳಿಯಲ್ಲಿ ಬೀಸುತ್ತಾ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಹಾಗೆ ಅವರ ಕಣ್ಣುಗಳು ತುಂಬ ಡಾರ್ಕ್ ಕಲರ್ ಇದೆ, ದೇವರ್ ಫ್ಲ್ಯಾಶಿಂಗ್, ಆ ಕಣ್ಣುಗಳು ಮಿಣುಗ್ತಾ ಇದೆ. ಕಣ್ಣಿಗೆ ಚೆನ್ನಾಗಿ ಕಾಡಿಗೆಯನ್ನು ಹಚ್ಚಿ ಅವರ ಉದ್ದವಾದಂಥ ಜಡೆಗಳನ್ನು ಗಾಳಿಯಲ್ಲಿ ಬೀಸುತ್ತಾ ಒಂದು ಲಂಗ ಮೀನ್ಸ್ ಸ್ಕರ್ಟ್ಸನ್ನು, ದೊಡ್ಡದಾದ ಸ್ಕರ್ಟ್ಸನ್ನು ಬಳಸಿ ಅವರು ಡ್ಯಾನ್ಸನ್ನು ಮಾಡ್ತಾ ಇದ್ದಾರೆ. ಅವರ ಡ್ಯಾನ್ಸನ್ನು ನಿಲ್ಲಿಸ್ತಾ ಇಲ್ಲ, ಕಂಟಿನ್ಯೂಸ್ ಆಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಎಲ್ಲಿಯವರೆಗೂ ಅಂದರೆ ಅಂಟಿಲ್ ದೇ ಬ್ಲೀಡ್, ಮೀನ್ಸ್ ಅವರಿಗೆ ದೇಹದಿಂದ ರಕ್ತ ಸುರಿಯುವವರೆಗೂ ಅವರು ಡ್ಯಾನ್ಸನ್ನು ಮಾಡ್ತಾನೆ ಇದ್ದಾರೆ. ಯಾಕಂದರೆ ಅವರಿಗೆ ದುಡ್ಡು ಬೇಕಾಗಿದೆ, ಜನರ ಕಡೆಯಿಂದ ಅವರಿಗಾಗಿ ಅವರಿಗೆ ಒಂದು ಹಣ ಬೇಕಾಗಿದೆ. ಅದಕ್ಕಾಗಿ ಅವರು ನಿಲ್ಲದೆ, ಅವರು ಯಾವುದೇ ನೋವನ್ನು ಸಹ ಕೇರ್ ಮಾಡದೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ದ ಯುನಿಚೆಸ್ ಟ್ರೈ ಟು ದೇರ್ ಬೆಸ್ಟ್ ಟು ಡು ಮೇಕಪ್ ಇನ್ ಆರ್ಡರ್ ಟು ಲುಕ್ ಲೈಕ್ ಎ ಲಿಟಲ್ ಹ್ಯೂಮನ್ ಲೈಕ್. ಯಾಕಂದರೆ ಜನರು ಎಲ್ಲರೂ ಸಹ ಅವರನ್ನು ಮನುಷ್ಯರು ಅನ್ನೋದನ್ನು ಮರೆತೋಗಿದ್ದಾರೆ. ಅವರು ಕಂಡ ತಕ್ಷಣ ಅವರನ್ನು ತುಂಬ ಹೀಯಾಳಿಸ್ತಾರೆ, ಅವರನ್ನು ಛೇಡಿಸ್ತಾರೆ, ಅವರನ್ನು ಬೆದರಿಸ್ತಾರೆ. ಈ ರೀತಿ ಇರಬೇಕಾದ್ರೆ ಅವರು ತುಂಬ ಚೆನ್ನಾಗಿ ಮೇಕಪ್ ಮಾಡ್ಕೊಬಂದಿದ್ದಾರೆ, ಒಂದು ಮನುಷ್ಯರ ಹಾಗೆ ಹೆಣ್ಣಿನ ಹಾಗೆ ಕಾಣಬೇಕು ಅಂತೇಳಿ ತುಂಬ ಚೆನ್ನಾಗಿ ಮೇಕಪ್ ಮಾಡಿಕೊಂಡು ಬಂದು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವರೆಲ್ಲರೂ ಮೈ ಮೇಲೆ ಗ್ರೀನ್ ಕಲರ್ ಟ್ಯಾಟೂಸನ್ನು ಹಾಕ್ಕೊಂಡಿದ್ದಾರೆ. ಆ ಒಂದು ಬಣ್ಣ ಇಟ್ ಈಸ್ ಶೋಸ್ ಎ ಜಾಯ್, ಒಂದು ಖುಷಿಯನ್ನು ತೋರಿಸುತ್ತೆ. ಅವರು ಆ ಕೆನ್ನೆಗಳ ಮೇಲೆಲ್ಲ ಗ್ರೀನ್ ಬಣ್ಣವನ್ನು ಹಾಕ್ಕೊಂಡಿದ್ದಾರೆ. ಹಾಗೆ ಜಡೆಯಲ್ಲಿ ತುಂಬ ಜಾಸ್ಮಿನ್ ಫ್ಲವರ್ಸ್, ಮಲ್ಲಿಗೆ ಹೂವನ್ನು ಮುಡಿದು ಡ್ಯಾನ್ಸನ್ನು ಮಾಡ್ತಾ ಇದ್ದಾರೆ. ಅವರನ್ನು ನೋಡಿದ ತಕ್ಷಣ ತುಂಬ ಮೇಕಪ್ ಆಗಿ ಜನರಿಗೆಲ್ಲ ಅವರು ಒಂದು ಹೆಣ್ಣು ಅಂತಕ್ಕಂಥ ಭಾವನೆ ಬರಬೇಕು ಅನ್ನೋ ರೀತಿಯಲ್ಲಿ ಅವರು ಡ್ಯಾನ್ಸನ್ನು ಮಾಡ್ತಾ ಇದ್ದಾರೆ. ಆ ಒಂದು ಇನಿಚಸ್, ಆ ನಪುಂಸಕರಲ್ಲಿ ಕೆಲವರು ತುಂಬ ಚೆನ್ನಾಗಿದ್ದಾರೆ, ತುಂಬ ಬ್ಯೂಟಿಫುಲ್ ಫೇರ್ ಆಗಿ ಕಾಣ್ತಾ ಇದ್ದಾರೆ. ಆದರೆ ಕೆಲವರು ಬ್ಲ್ಯಾಕ್ ಆಗಿ ಕಾಣ್ತಾ ಇದ್ದಾರೆ.
ಅಂದರೆ ಆ ಡ್ಯಾನ್ಸ್ ಮಾಡ್ತಾ ಇರ್ತಕ್ಕಂಥ ಗುಂಪಿನಲ್ಲಿ ಕೆಲವರು ತುಂಬ ಸುಂದರವಾಗಿದ್ದಾರೆ, ಕೆಲವರು ತುಂಬ ಬ್ಲ್ಯಾಕ್ ಕಲ್ಲರ್ ಇದ್ದಾರೆ. ಅವರು ಹೇಗೆ ಇದ್ದರೂ ಸಹ ಜನರ ಕಣ್ಣಿಗೆ ಅವರು ಒಂದು ರೀತಿ ಅಗ್ಲಿ ವರ್ಸ್ಟಾಗೆ ಕಾಣ್ತಾರೆ, ಯಾರೊಬ್ಬರು ಅವರನ್ನು ಮೆಚ್ಚೋದಿಲ್ಲ ಅಂತ ಹೇಳಿ ಆ ಕವಿ ಹೇಳ್ತಾ ಇದ್ದಾರೆ. ಜೊತೆಗೆ ಅವರು ಹಾಡ್ತಾ ಇರ್ತಕ್ಕಂಥ ಹಾಡುಗಳಲ್ಲಿ ಒಂದು ರೀತಿಯ ರೂಡ್ನೆಸ್, ಕಠಿಣತೆಯಿಂದ ಕೂಡಿದೆ. ಯಾಕಪ್ಪ ಅಂದರೆ ಆ ಒಂದು ಮೊದಲೇ ಆ ಒಂದು ವೆದರ್ ತುಂಬ ತುಂಬ ಹಾಟ್ ಆಗಿದೆ, ತುಂಬ ಸುಡಿ ಬಿಸಿಲಿನಲ್ಲಿ ಹಾಡ್ತಾ ಇದ್ದಾರೆ. ಅದರ ಜೊತೆಗೆ ಅವರ ಡ್ಯಾನ್ಸ್ ಸಹ ತುಂಬ ಕಷ್ಟಕರವಾಗಿ ಕಾಣ್ತಾ ಇದೆ. ಆದರೆ ಸರಿಯಾದಂತಹ ತಾಳವಿಲ್ಲದೆ ಅವರ ಹೇಗೆ ಬೇಕೋ ಹಾಗೆ ಕುಣಿತಾ ಇದ್ದಾರೆ. ಆ್ಯಂಡ್ ದೇ ಆರ್ ಬ್ಲೀಡಿಂಗ್, ಅವರು ತುಂಬ ಕಷ್ಟಪಟ್ಟು ನೋವನ್ನು ಸಹಿಸಿಕೊಂಡು ಡ್ಯಾನ್ಸನ್ನು ಮಾಡ್ತಾ ಇದ್ದಾರೆ. ನಂತರ ಬಂದಾಗ ಅವರು ಇನ್ನೊಂದು ವಿಷಯವನ್ನು ಹೇಳ್ತಾರೆ, ಅವರ ಡ್ಯಾನ್ಸ್ನಲ್ಲಿ ಅವರ ಎಬಿಲಿಟೀಸ್, ಡಿಸೆಬಿಲಿಟೀಸ್ ಮತ್ತು ಎಲಿನೇಟ್. ಎಲಿನೇಟ್ ಅಂದರೆ ಅವ್ರ ಪರಭಾವ. ಅವರನ್ನು ನಾವು ಯಾರೂ ಸಹ ನಮ್ಮವರು ಮನುಷ್ಯರ ಹಾಗೆ ನಾವು ಕಾಣ್ತಾ ಇಲ್ಲ, ಅವರನ್ನು ಪರರ ಹಾಗೆ ನೋಡ್ತಾ ಇದ್ದೀವಿ, ಅವರೊಬ್ಬ ಏಲಿಯನ್ಸ್ ಥರ ನೋಡ್ತಾ ಇದ್ದೇವೆ. ಯಾಕಪ್ಪ ಅಂದರೆ ಅವರಲ್ಲಿ ಎರಡು ಕ್ಯಾರೆಕ್ಟರ್ಸ್ ಕಾಣ್ತಾ ಇದೆ. ಒಂದು ಗಂಡಿನ ಕ್ಯಾರೆಕ್ಟರ್ ಇದೆ, ಅದರ ಜೊತೆಗೆ ಹೆಣ್ಣಿನ ಕ್ಯಾರೆಕ್ಟರ್ ಇದೆ. ಅದರ ಜೊತೆಗೆ ಅವರು ಹಾಡನ್ನು ಹಾಡ್ತಾ ಇದ್ದಾಗ ಅವರ ವಾಯ್ಸ್ ತುಂಬ ಹಾರ್ಷ್ ಆಗಿದೆ, ತುಂಬ ಕರ್ಕಶವಾಗಿದೆ. ಇಟ್ ಇಸ್ ನಾಟ್ ಸೋ ಸ್ವೀಟ್, ಅದು ಸ್ವೀಟಾಗಿ ಹೆಣ್ಣಿನ ಹಾಗೆ ಕೇಳಿಸ್ತಾ ಇಲ್ಲ. ಗಂಡು ಹೆಣ್ಣಿನ ಎರಡೂ ವಾಯ್ಸ್ ಮಿಕ್ಸ್ ಆಗಿ ಅದು ಹಾರ್ಷ್ ಆಗಿ ಕೇಳಿಸ್ತಾ ಇದೆ. ಆ್ಯಂಡ್ ಅವರ ಸಾಂಗ್ಸ್ ಸಹ ತುಂಬ ಸ್ಯಾಡ್ ಸಾಂಗ್, ದುಃಖದಿಂದ ಕೂಡಿದಂತಹ ಹಾಡುಗಳನ್ನು ಹಾಡ್ತಾ ಇದ್ದಾರೆ. ಅವರ ಹಾಡು ಯಾವ ರೀತಿ ಇದೆ ಎಂದಾಗ, ದೇ ಆರ್ ಸಾಂಗ್ಸ್ ಅಬೌಟ್ ಡೈಯಿಂಗ್ ಲವರ್ಸ್, ಅಂದರೆ ಸಾಯುವ ಪ್ರೇಮಿಗಳ ಒಂದು ವೇದನೆ ಹೇಗಿದೆ ಅವರ ಹಾಡುಗಳು ಹಾಗೆ ಕಾಣ್ತಾ ಇದೆ. ಅದರ ಜೊತೆಗೆ ಅವರ ಹಾಡುಗಳಲ್ಲಿ ಚಿಲ್ಡ್ರನ್ ವಿಚ್ ಡಿಡ್ ನಾಟ್ ಬಾರ್ನ್, ಅವರಿಗೆ ಮಕ್ಕಳು ಆಗೋದಿಲ್ಲ ಅಂತಕ್ಕಂತಹ ಒಂದು ವಿಷಯ ಅಲ್ಲಿ ಕೇಳ್ಪಡಿಸ್ತಾ ಇದೆ, ಅವರ ಹಾಡುಗಳಲ್ಲಿ ಕಂಡು ಬರ್ತಾ ಇದೆ. ಏಕೆಂದರೆ ಅವರು ಗಂಡು ಹೆಣ್ಣು ಎರಡೂ ಕ್ಯಾರೆಕ್ಟರ್ಸನ್ನು ಇದ್ದರೂ ಸಹ ಅವರು ಗಂಡಾಗಿದ್ದು ತಾವು ಮಕ್ಕಳನ್ನು ಮಾಡಬಹುದು ಅಂತಕ್ಕಂತಹ ಒಂದು ಭಾವನೆಯನ್ನು ಹೇಳ್ತಾ ಇದ್ದಾರೆ. ಇನ್ನು ಕೆಲವರಲ್ಲಿ ಹೆಣ್ಣು ಕ್ಯಾರೆಕ್ಟರ್ಸ್ ಹೊಂದಿರತಕ್ಕಂಥವ್ರು ತಮಗೆ ಮಕ್ಕಳು ಆಗೋದಿಲ್ಲ ಅಂತಕ್ಕಂಥದ್ದನ್ನು ತಿಳಿಸಿ ಹೇಳ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಅವರು ಡ್ಯಾನ್ಸನ್ನು ಮಾಡ್ತಾ ಇದ್ದಾರೆ. ಅವರು ಹಾಡ್ತಾ ಇರ್ತಕ್ಕಂಥ ಹಾಡುಗಳು ಅವರು ಒಂದು ಪ್ರೀತಿಯ ರೋದನೆ, ಅದರ ಜೊತೆಗೆ ತಮಗೆ ಮಕ್ಕಳು ಆಗೋದಿಲ್ಲ ಅಂತಕ್ಕಂತಹ ಒಂದು ದುಃಖವನ್ನು ಆ ಒಂದು ಸಾಂಗ್ಗಳ ಮೂಲಕ ಹೇಳ್ತಾ ಆ ನೃತ್ಯವನ್ನು ಮಾಡ್ತಾನೆ ಹೋಗ್ತಾ ಇದ್ದಾರೆ. ಹೀಗೆ ಅವರು ತುಂಬ ಆ ಒಂದು ಡ್ಯಾನ್ಸನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವರು ಆ ಜನರನ್ನು ಆಕರ್ಷಿಸಬೇಕು, ಅವರ ಕಡೆಯಿಂದ ಆ ಒಂದು ದುಡ್ಡನ್ನು ಪಡೀಬೇಕಾಗಿದೆ. ದೇವರ್ ಮೇಕಿಂಗ್ ಕ್ರೈಸ್ ಅಂಡ್ ಇರ್ರೆಗ್ಯುಲರ್ ಮೂಮೆಂಟ್ಸ್. ಆ ಡ್ಯಾನ್ಸನ್ನು ಮಾಡ್ತಾ ಇರಬೇಕಾದ್ರೆ ಅವರು ಹಾಡ್ತಾ ಆ ಡ್ಯಾನ್ಸ್ ಮೂಮೆಂಟ್ಸು ಸರಿಯಾಗಿಲ್ಲ, ಇರ್ರೆಗ್ಯುಲರ್ ಮೂಮೆಂಟ್ಸ್. ಹೇಗಂದರೆ ಹಾಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಎಲ್ಲರೂ ಸೇರಲಿ ನಮ್ಮನ್ನು ನೋಡಲಿ ಅಂತೇಳಿ. ಆ ಡ್ಯಾನ್ಸ್ ಮಾಡ್ತಾ ಇದ್ದಾಗ ಅವರನ್ನು ನೋಡಿದಾಗ ಕೆಲವರು ಚೆನ್ನಾಗಿದ್ದರೆ, ಕೆಲವರು ಅವರ ಒಂದು ಫಿಸಿಕಲ್ ದೇಹ ನೋಡಿದಾಗ ತುಂಬ ಕೆಟ್ಟದಾಗಿ ಸಹ ಇದೆ, ಅವರ ಬಾಡಿ ತುಂಬ ಒಣಗಿದೆ, ಒಂದು ರೀತಿಯಲ್ಲಿ ನೋಡಲು ರಾಟನ್ ಸುಕ್ಕುಗಟ್ಟಿದ ಹಾಗೆ ಅವರ ಬಾಡಿ ಕಾಣ್ತಾ ಇದೆ. ಹೀಗೆ ಆ ಒಬ್ಬ ನಪುಂಸಕರು, ಟ್ರಾನ್ಸ್ಜೆಂಡರ್ಸ್ ಅಂತ ಏನು ಕರಿತೀವಿ, ಅವರು ತುಂಬ ದುಃಖದ ಜೀವನದಲ್ಲಿ, ತುಂಬ ಬಡತನ ಜೀವನದಲ್ಲಿ ಅವರು ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಯಾಕೆಂದರೆ ಅವರಿಗೆ ಇರ್ತಕ್ಕಂಥದ್ದಕ್ಕೆ ಮನೆ ಸರಿಯಾಗಿಲ್ಲ, ಅವರು ವಾಸ ಮಾಡ್ತಕ್ಕಂತಹ ಕಂಡೀಷನ್ಸ್ ಹೈಜಿನಿಕ್ ಆಗಿಲ್ಲ, ಅವರು ಬಹಳ ಬಡವರು ಇರ್ತಾರೆ. ಅವರ ಒಂದು ದುಡ್ಡಿಗೋಸ್ಕರ, ಅವರ ಒಂದು ಊಟಕ್ಕೋಸ್ಕರವೂ ಸಹ ಅವರು ಬೇರೆಯವರನ್ನು ಅವಲಂಬಿಸಬೇಕಾಗಿದೆ, ಒಳ್ಳೆಯ ನೀರಿಲ್ಲ ಅವರಿಗೆ ಕುಡಿಯೋದಕ್ಕೆ. ಸೊ ಇವೆಲ್ಲ ಸ್ಥಿತಿಗಳಿಂದ ಅವರು ಆ ಡ್ಯಾನ್ಸನ್ನು ಮಾಡಿ ಹಣವನ್ನು ಪಡೆಯೋದಕ್ಕೆ ಅಲ್ಲಿದ್ದಾರೆ. ಸೊ ಎನ್ಸ್ ದೇ ಆರ್ ಸೀಮ್ ಟು ಬಿ ಡೆಡ್ ಲೈಕ್, ಅವರನ್ನು ನೋಡ್ತಾ ಇದ್ದರೆ ಅವರು ಒಂದು ಇದ್ದು ಸತ್ತಂತೆ ಅನ್ನೋ ರೀತಿ ಅಲ್ಲಿ ಕಾಣ್ತಾ ಇದೆ. ಹಾಗೆ ಅವರು ಡ್ಯಾನ್ಸ್ ಮಾಡ್ತಾ ಇರಬೇಕಾದ್ರೆ ಆ ಸುತ್ತಮುತ್ತಲು ಇರ್ತಕ್ಕಂತಹ ಕಾಗೆಗಳೆಲ್ಲವೂ ಸಹ ತುಂಬ ಸೈಲೆಂಟ್ ಆಗಿದ್ದಾವೆ. ಆ ಮಕ್ಕಳೆಲ್ಲರೂ ಸಹ ಅವರನ್ನು ಒಂದು ರೀತಿ ಅಮೇಜ್ಮೆಂಟಿಂದ ನೋಡ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಕಾಗೆಯೂ ಸಹ ಸುಮ್ಮನಿದೆ ಅಂದರೆ ಅರ್ಥ ಏನಪ್ಪ ಅಂದರೆ, ಕಾಗೆ ಅಂತಕ್ಕಂಥದ್ದು ಒಂದು ಅಪಶಕುನದ ಸಂಕೇತ ನಮ್ಮಲ್ಲಿ. ಅಂತಹ ಕಾಗೆಯೂ ಸಹ ಅವರನ್ನು ನೋಡಿ ಸುಮ್ಮನಿದೆ ಎಂದಾಗ ಆ ಒಬ್ಬ ನಪುಂಸಕರ ನೃತ್ಯ ಬಹಳ ಬಹಳ ಹೀನಾಯವಾಗಿದೆ, ಅವರ ಪರಿಸ್ಥಿತಿ ಹೀನಾಯವಾಗಿದೆ ಅನ್ನೋದನ್ನು ನಾವಿಲ್ಲಿ ಮನಗಾಣಬಹುದು. ಈ ವಿಷಯಗಳನ್ನು ಕಮಲಾದಾಸರವರು ಇಲ್ಲಿ ತಿಳಿಸ್ತಾ ಇದ್ದಾರೆ. ದ ಚಿಲ್ಡ್ರನ್ ಹ್ಯಾವ್ ನಾಟ್ ಸೀನ್ ದೆಮ್ ಹೆನ್ಸ್ ಸೀಮ್ ಟು ಬಿ ಏಲಿಯನ್ ಟು ದೆಮ್. ಮಕ್ಕಳು ಹೆಚ್ಚಾಗಿ ಈ ನಪುಂಸಕರನ್ನು ಎಲ್ಲೂ ಹೆಚ್ಚಾಗಿ ನೋಡಿರೋದಿಲ್ಲ. ಅವರಿಗೆ ಇವರು ಕಂಡ ತಕ್ಷಣ ಅವರನ್ನು ಒಬ್ಬ ಏಲಿಯನ್ಸ್, ಇವರು ಯಾರೋ ಮನುಷ್ಯರೇ ಅಲ್ಲ, ಬೇರೆಯವರು ಅನ್ನೋ ರೀತಿ ಮಕ್ಕಳು ಅವರನ್ನು ನೋಡ್ತಾ ಇದ್ದಾರೆ. ಇನ್ನು ಕೊನೆಗೆ ಬಂದಾಗ
ಆ ಒಂದು ನಪುಂಸಕರು ಏನು ಎನ್ಎಚ್ಎಸ್ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅವರ ಡ್ಯಾನ್ಸ್ ತುಂಬ ಇರ್ರೆಗ್ಯುಲರ್ ಆಗಿದೆ. ಯಾಕೆಂದರೆ ಅವರು ಸರಿಯಾಗಿ ಅವರ ಹಾಡಿಗೆ ತಾಳಕ್ಕೆ ತಕ್ಕ ಹಾಗೆ ಅವರು ಡ್ಯಾನ್ಸ್ ಮಾಡ್ತಾ ಇಲ್ಲ. ಇಟ್ ಮೀನ್ಸ್ ದಟ್ ಅದು ಏನು ಅರ್ಥವನ್ನು ಹೇಳುತ್ತಂದರೆ ಅವರ ಕಂಡೀಷನ್ ತುಂಬ ಮಿಸರೇಬಲ್, ಅಂದರೆ ಅವರು ತುಂಬ ಹೀನಾಯ ಸ್ಥಿತಿಯಲ್ಲಿದ್ದಾರೆ ಅಂತಕ್ಕಂಥದ್ದನ್ನು ತಿಳಿಸುತ್ತೆ. ಅದೇ ಸಮಯದಲ್ಲಿ ಅವರ ಡ್ಯಾನ್ಸ್ ಮಾಡ್ತಾ ಇದ್ದ ಹಾಗೆ ಆಕಾಶದಲ್ಲಿ ಮೋಡಗಳು ಮೂಡುತ್ತೆ ಆ್ಯಂಡ್ ಗುಡುಗುಗಳು ಕಾಣುತ್ತೆ, ಹಾಗೆ ಮಿಂಚುಗಳು ಒಡೆಯೋದಕ್ಕೆ ಪ್ರಾರಂಭವಾಗುತ್ತೆ ಮತ್ತು ಮಳೆ ಬರಲು ಸಹ ಪ್ರಾರಂಭವಾಗುತ್ತೆ. ಈ ಒಂದು ಮಳೆ ಅಂತಕ್ಕಂಥದ್ದು ಒಂದು ರೀತಿ ಆ ಸಮಯದಲ್ಲಿ ಒಂದು ಕಡೆ ವರವಾದರೆ ಇನ್ನೊಂದು ಕಡೆ ಅದೊಂದು ರೀತಿ ಶಾಪವಾಗಿ ಕಂಡುಬೀಳುತ್ತೆ. ಯಾಕಪ್ಪ ಅಂದರೆ ಆ ಮಳೆ ಬೀಳ್ತಾ ಇದ್ದ ಹಾಗೆ ಆ ಮಳೆಯ ಹನಿಗಳಿಂದ ಭೂಮಿಯ ಮೇಲಿರ್ತಕ್ಕಂಥ ಡಸ್ಟ್ ಅದೊಂದು ರೀತಿ ವಾಸನೆ ಒಂದು ಬೀರ್ತಾ ಹೋಗುತ್ತೆ. ಆ ವಾಸನೆ ತುಂಬ ಬ್ಯಾಡ್ ಸ್ಮೆಲ್ ಬರ್ತಾ ಇದೆ. ಅದಕ್ಕೆ ಈ ಕಾರಣಗಳನ್ನು ಕವಿ ಹೇಳ್ತಾ ಇದ್ದಾರೆ. ಆ ಮಳೆಯಿಂದ ಬರ್ತಕ್ಕಂಥ ಬ್ಯಾಡ್ ಸ್ಮೆಲ್, ಯುರಿನ್ ಆಫ್ ಲಿಜಾರ್ಡ್ಸ್ ಆರ್ ಮೈಸ್ ವಾಸ್ ಆಲ್ಸೋ ದೇರ್. ಆ ಬ್ಯಾಡ್ ಸ್ಮೆಲ್ಗೆ ಇದು ಸಹ ಕಾರಣವಾಗಿರಬಹುದು. ಇಲ್ಲಿ ಪೊಯೆಟ್ ಹೇಳ್ತಾರೆ ಆ ಮಳೆಯು ಎರಡು ರೀತಿಯ ಪರಿಣಾಮಗಳಲ್ಲಿ ಬೀರ್ತಾ ಇದೆ. ಮೊದಲನೇದಾಗಿ ಇದು ಒಂದು ರೀತಿ ಬ್ಲೆಸ್ಸಿಂಗ್ ವರ, ಏಕೆಂದರೆ ಅಂತಹ ಒಂದು ಸುಡು ಬಿಸಿಲು ಹಾಟ್ ಸಮಯದಲ್ಲಿ ಜನರಿಗೆಲ್ಲರಿಗೂ ಆ ಮಳೆ ಬೇಕಾಗಿತ್ತು, ಒಂದು ರಿಲೀಫ್ ಬೇಕಾಗಿತ್ತು. ಸೊ ಆ ಮಳೆ ಬರ್ತಾ ಇರೋದ್ರಿಂದ ಎಲ್ಲರಿಗೂ ಸಹ ಸಂತೋಷವಾದರೆ ಇಟ್ ವಾಸ್ ಬೇನ್ ಫಾರ್ ದ ಇನುಚಸ್. ಆ ಇನುಚಸ್ಗೆ ಅದೊಂದು ಬೇನ್ ಅಂದರೆ ಅದು ಶಾಪವಾಯಿತು. ಯಾಕಪ್ಪ ಅಂದರೆ ಅವರು ಡ್ಯಾನ್ಸ್ ಮಾಡೋ ಸಮಯದಲ್ಲಿ ಈ ಮಳೆ ಏನಾದರೂ ಬಿದ್ದಲ್ಲಿ ಜನ ಎಲ್ಲರೂ ಚದರಿ ಹೋಗ್ತಾರೆ, ಜನರೆಲ್ಲರೂ ಹೊರಟೋಗ್ತಾರೆ, ಅವರಿಗೆ ಯಾವುದೇ ರೀತಿ ಅರ್ನಿಂಗ್ಸ್ ಇರೋದಿಲ್ಲ, ಯಾರೂ ದುಡ್ಡು ಕೊಡೋದಿಲ್ಲ. ಆದ್ದರಿಂದ ಅವರ ಲೈವ್ಲಿಹುಡ್, ಅವರು ಬದುಕೋದಕ್ಕೆ ಆ ದುಡ್ಡಿನಿಂದ ಅವ್ರಿಗೆ ಬೇಕಾದಂಥ ಊಟವನ್ನೆಲ್ಲ ಪಡ್ಕೊಳ್ಳೋಕ್ಕೋಸ್ಕರ ಅವರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಆ ಮಳೆಯಿಂದಾಗಿ ಜನರೆಲ್ಲ ಚದರಿ ಹೋದರೆ ಅವರಿಗೆ ತುಂಬ ಅನ್ಯಾಯವಾಗುತ್ತೆ ಅಂತಕ್ಕಂತಹ ಎರಡು ಭಾವನೆಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಕೊನೆಯದಾಗಿ ಹೇಳ್ತಾರೆ, ಸಮಥಿಂಗ್ ವಿಚ್ ಇಸ್ ಬ್ಲೆಸ್ಸಿಂಗ್ ಫಾರ್ ನಾರ್ಮಲ್ ಹ್ಯೂಮನ್ಸ್ ಕೆನ್ ಬಿ ಕರ್ಸ್ ಫಾರ್ ದೋಸ್ ಪೂರ್ ಟ್ರಾನ್ಜೆಂಡರ್ಸ್. ಇಲ್ಲಿ ಆ ಒಂದು ಮಳೆ ವರವಾಗಿ ಕೆಲವು ನಾರ್ಮಲ್ ಮನುಷ್ಯರಿಗೆ, ಅಲ್ಲಿರ್ತಕ್ಕಂಥ ಜನರಿಗೆಲ್ಲರಿಗೂ ಮಳೆ ವರವಾಗಿ ಕಂಡರೆ ಅದೇ ಈ ಪೂರ್ ಟ್ರಾನ್ಸ್ಜೆಂಡರ್ಸ್, ಈ ಒಂದು ನಪುಂಸಕರಿಗೆ ಅದೊಂದು ರೀತಿ ಶಾಪವಾಗಿ ಪರಿಣಮಿಸುತ್ತೆ ಅಂತ ಹೇಳಿ ಈ ಪದ್ಯವನ್ನು ಕಮಲಾದಾಸರವರು ಮುಗಿಸ್ಕೊಡ್ತಾರೆ. ನೋಡಿ, ಈ ದ ಡ್ಯಾನ್ಸ್ ಆಫ್ ಯುನಿಕ್ಚಸ್ ಅಂತಕ್ಕಂತಹ ಈ ಪದ್ಯದ ಏನು ಸ್ಕ್ರೀನ್ನ ಮೇಲೆ ಕಾಣ್ತಾ ಇದ್ದಾರೆ, ಈ ಒಂದು ಇಂಗ್ಲೀಷ್ ಸಮರಿಯನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ PDF ಲಿಂಕ್ ಮಾಡಿ ನೀಡಿರ್ತೇನೆ, ತಪ್ಪದೆ ಡೌನ್ಲೋಡ್ ಮಾಡಿಕೊಳ್ಳಿ. ಹಾಗೂ ಈ ಕನ್ನಡದ ಸಾರಾಂಶ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ, ತಪ್ಪದೆ ವಿಡಿಯೋದನ್ನ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.